ಬಾಹ್ಯಕರಣದ ಅನುಭವಕ್ಕಿಂತ ಸೂಕ್ಷ್ಮತರದ ಅನುಭವವ ನೀನರಸೋ ನೋಡು ಪರಮಾತ್ಮನನ್ನು ನಂಬುವಂಥದ್ದು ನಮ್ಮ ಲಾಭಕ್ಕಾಗಿ ನನ್ನ ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿ ಅದು ನಿಜವಾದ ಆನಂದವನ್ನು ಪಡೆಯಬೇಕು ಪೂರ್ಣ ಸುಖವನ್ನು ಪಡ್ಕೊಳ್ಬೇಕು ತನ್ನ ಜೀವಭಾವವನ್ನು ಮರೆಯಬೇಕು ತನ್ನ ಬೇರೆತನವನ್ನು ಮರಿಬೇಕು ಈ ದೃಷ್ಟಿಯಿಂದ ಕಣೋ ಪರಮಾತ್ಮನನ್ನು ಭಜಿಸು ಭಜಿಸಿ ಬದುಕೆಲು ಮನುಜ ಮನಮುಟ್ಟಿ ಹರಿಯ ದಾಸೋಗ್ತಿದು ಆದ್ರಿಂದ ನಿನ್ನ ಅಂತಃಕರ್ಣನ್ನುವಂಥದ್ದು ಏನೆಂದು ಬೇಕು ಬೇಕಾದ ಬಯಕೆಗಳನ್ನು ಕೇಳಿದರೂ ಕೂಡ ಸಿಗಲಿಲ್ಲ ಅಂತಿಟ್ಕೋ ಅಡ್ಡಿಯಿಲ್ಲ ಆ ಪರಮಾತ್ಮನಿಗೆ ಬಿಟ್ಟುಬಿಡು ದೊರೆಗೆ ನಿಂಬಿನ್ನಯಿಸೆ ನೂರೆಂಟು ಬಯಕೆಗಳ ಸರಿತನಗೆ ತೋರ್ದನಿತನ್ ದನಿತನ್ ಅದರೊಳವ ನೀವಂ ಅರಿಕೆ ಎಲ್ಲವನು ನಡೆಸದಿರೆ ದೊರೆಯ ಸುಳ್ಳಹನೇ ಕರುಣೆ ನಿರ್ಬಂಧವೇ ಮಂಕುತಿಮ್ಮ ಮಂಕುತಿಮ್ಮ ಎಂತೆಂಥದೋ ಕೇಳ್ತೇವೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವಾಗಲೂ ನಾವು ಪ್ರಸನ್ನಾರ್ಂಕರಿಷಿ ಎನ್ನುವ ರೀತಿಯಲ್ಲಿ ಪ್ರಸನ್ನಾರ್ಘ್ಯವನ್ನು ಕೊಟ್ಟು ಬೇಕು ಬೇಕಾದದ್ದನ್ನು ಕೇಳ್ತೇವೆ ಹೌದು ನಾನು ಕೇಳಿದ್ದು ಸಿಗಲಿಲ್ಲ ಅಂತನ್ನುವಾಗ ಹಾಗಾದರೆ ದೇವರಿಲ್ಲ ಸ್ವಾಮಿ ನನಗೆ ಬೇಕಿದ್ದು ಸಿಕ್ಕಿದು ಅಂತನ್ನುವಾಗ ದೇವರಿದಾನೆ ಸ್ವಾಮಿ ಓಹೋ ಹಾಗಾದರೆ ಪರಮಾತ್ಮನನ್ನು ಸೃಷ್ಟಿಸುವವರು ನಾವು ಅಂತಾಯ್ತು ಏನು ಸ್ವಾಮಿ ಇದು ನನ್ನ ನನ್ನಂಥಕರಣದ ಬಯಕೆಗಳು ಸಿಕ್ತು ದೇವರಿದ್ದಾನೆ ನಾನು ಕೇಳಿದ ಬಯಕೆಗಳು ಈಡೇರಿಲ್ಲ ಪರಮಾತ್ಮನಿಲ್ಲ ಆ ನಿಜವಾಗಿ ತಮ್ಮ ಪರಮಾತ್ಮನನ್ನು ನಂಬ್ತೀಯೋ ಈ ಈ ಒಂದು ದೃಷ್ಟಿಗಾಗಿ ಈ ಒಂದು ಕಾರಣಕ್ಕಾಗಿ ನಂಬು ತನು ಬಾಹ್ಯ ಕರಣದ ಅನುಭವಕ್ಕಿಂತ ಸೂಕ್ಷ್ಮತರದ ಅನುಭವವ ನೀನರಸೋ ನಿನ್ನ ಶರೀರದ ಬಯಕೆಗಳಿಗೆ ಮನಸ್ಸಿನ ಆಶೆಗಳಿಗೆ ಬುದ್ಧಿಯ ಆಮಿಷಗಳಿಗೆ ಏನು ಬೇಕು ಬೇಕುಗಳಿಗೆ ಅದಕ್ಕಾಗಿ ಪರಮಾತ್ಮನ ನಂಬೇಡಪ್ಪ ಶರೀರ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ದಾಟಿ ಸೂಕ್ಷ್ಮತರದ ಅನುಭವಕ್ಕಾಗಿ ಆ ಹೆಚ್ಚಿನ ಆನಂದ ಶಾಂತಿ ಹೊಂದಿದೆ ಕಣೋ ಚತುರ್ಥಂ ಮನ್ನಂತೆ ಅದನ್ನು ಪಡೆದರೆ ಎಲ್ಲಾಭಾತ್ಮ ಅಪರಂ ಲಾಭಂ ಒಂದು ಸಲ ನಿಜವಾದ ಅನುಭವವನ್ನು ಪಡೆದವರು ಮತ್ತು ಏನನ್ನೂ ಕೇಳುವುದಿಲ್ಲ ಕಣೋ ಸೋಷ್ಣುತೆ ಸರೋವಾನ್ ಕಾಮ ಆನ್ ಸಹ ಅಂತಹ ವ್ಯಕ್ತಿ ಅನ್ನುವಂಥವನು ಎಲ್ಲ ರೀತಿಯ ಬಯಕೆಗಳನ್ನೂ ಪಡೆದ ಹಾಗೆ ಅದರ ಅರ್ಥ ಆ ಬೇಕು 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 ಅಂತ ಅಂತವನು ಯಾರಿದಾನೋ ಆ ದರಿದ್ರ ಆ ಜೀವಭಾವ ಅದು ಹೋಗ್ತದೆ ಅದು ಹೋಗುವಂಥದ್ದನ್ನುವಂಥದ್ದೇನಿದೆ ತನಗ ನಿಜವಾದ ಭಕ್ತಿ ಅದನ್ನು ಮಾಡು ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಯಾವ ಯಾವ ರೀತಿಯ ಭಕ್ತರಿದ್ದಾರೆ ನೋಡಿ ಹರಿಭಜ ಕರುಳು ಭಯದಿ ನೊಗೆದು ದನಿ ಬರ ಭಕುತಿ ವರದ ಮೇಲಣ ಭಕ್ತಿಯನಿ ಬರದು ನೋಡೆ ಬರಿಯ ಸಂತೋಷದ ಅನುರಾಗರಸ ನಿಜ ಭಕ್ತಿ ಪರಮದಾಕರ್ಷಯದು ಮಂಕುತಿಮ್ಮ ಎಷ್ಟೋ ಜನ ಭಯದಿಂದ ಭಕ್ತಿಯ ದಾರಿಗೆ ಬರುವುದುಂಟು ತಪ್ಪಲ್ಲ ಆದರೂ ಸರಿಯಲ್ಲ ಹಾಂ ಗಾಡ್ ಫಿಯರಿಂಗ್ ಅಂತದ್ದೇವೆ ಅದು ಸರಿಯಲ್ಲ ನಿಜವಾದ ಭಕ್ತಿಯಲ್ಲ ಪರಮೇಶ್ವರನ್ನುವಂಥವನು ರಾಕ್ಷಸನಲ್ಲ ಸ್ವಾಮಿ ಅಲ್ಲ ನಾನೇನಾದರೂ ತಪ್ಪು ಮಾಡಿದರೆ ನನಗೆ ದೇವರು ಶಿಕ್ಷೆ ಕೊಡ್ತಾನೆ ಅಂತ ಕಾಣ್ತದೆ ಅದಕ್ಕಾಗಿ ನಾನು ಸರಿದಾರಿಯಲ್ಲಿರಬೇಕು ಅಪ್ಪ ಧರ್ಮೋ ರಕ್ಷತಿ ರಕ್ಷಿತ ನಾನು ಸರಿಯಾದ ಧರ್ಮ ಮಾರ್ಗದಲ್ಲಿ ಜೀವನ ಮಾಡಿದರೆ ನನ್ನ ಧರ್ಮ ನನ್ನನ್ನು ಕಾಪಾಡ್ತದೆ ಅಧರ್ಮ ಭಕ್ಷ್ಯತಿ ನಾನು ಮನಸ್ಸಿಗೆ ಬಂದದ್ದು ಮಾಡಿದರೆ ನನ್ನ ಕರ್ಮವೇ ನನ್ನನ್ನು ತಿನ್ನೋದು ಪರಮಾತ್ಮನನ್ನು ನಾನು ಅಲ್ಲಿ ತರುವ ಅವಶ್ಯಕತೆ ಇಲ್ಲ ಪರಮೇಶ್ವರ ಅನ್ನುವಂಥವನು ಕೈಯಲ್ಲಿ ದೊಣ್ಣು ಹಿಡ್ಕೊಂಡು ಹಾಂ ಮೇಷ್ಟ್ರು ಮಕ್ಕಳಿಗೆ ಹೊಡೆದ ಹಾಗೆ ಯಾರು ಒಳ್ಳೆ ಹುಡುಗನೋ ಅವನನ್ನು ಪಾಸ್ ಮಾಡು ಯಾರು ಕೆಟ್ಟ ಹುಡುಗನೋ ತಂಟೆ ಮಾಡ್ತಾನೋ ಅವನನ್ನು ಶಿಕ್ಷಿಸು ಇಲ್ಲ 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 ಪರಮೇಶ್ವರ ಕರುಣಾಮಯಿ ದಯಾಮಯಿ ಅವನ ಹೃದಯ ನಿವಾಸಿ ಆದ್ದರಿಂದ ನಿಜವಾದ ಭಕ್ತಿ ಯಾವುದು ನೋಡಿ ಬರೀ ಸಂತೋಷದ ರಸ ನಿಜ ಭಕ್ತಿ ಪರಮದ ಆಕರ್ಷೆಯದು ನಾವು ಪರಮಾತ್ಮನ ಭಜನೆಯನ್ನು ಮಾಡುವುದಾದರೆ ಈ ಒಂದು ಕಾರಣಕ್ಕಾಗಿ ಮಾಡಬೇಕಂತೆ ಸಂತೋಷದ ಅನುರಾಗದ ನಿಜವಾದ ಭಕ್ತಿ ನಾನು ಪೂಜೆ ಮಾಡುವಾಗ ನಾನು ಭಜನೆ ಕೂತಾಗ ನನಗೆ ಕೇಳುವಂಥದ್ದೇನಿರಬಾರ್ದು ಪರಮೇಶ್ವರನಿಗೆ ಗೊತ್ತು ಹೃದಯ ನಿವಾಸಿ ಹೃದಯ ಅಂತಂದರೆ ಮನಸ್ಸು ಬುದ್ಧಿ ಆ ಮನಸ್ಸು ಬುದ್ಧಿ ಅನ್ನುವಂಥದ್ದು ಏನು ಬೇಕು ಬೇಕನ್ನುವ ರೀತಿಯಲ್ಲಿ ಕೇಳುವ ಮೊದಲೇ ಅಲ್ಲೇ ಇರುವ ಪರಮಾತ್ಮನಿಗೆ ಏನು ಬೇಕನ್ನುವಂಥದ್ದು ಗೊತ್ತಿದೆ ನಾನು ಏನು ಕೇಳುವ ಅವಶ್ಯಕತೆ ಇಲ್ಲ ಆದ್ದರಿಂದ ಪೂಜೆ ಮಾಡು ಭಜನೆ ಮಾಡು ಜಪ ಮಾಡು ಕೇಳುವಂಥದ್ದನ್ನು ಏನು ಕೇಳಬೇಡ ಆ ಪೂಜೆ ಭಜನೆ ಭಜೆ ಭಕ್ತಿಯಲ್ಲಿ ಆ ಜಪ ಧ್ಯಾನದಲ್ಲಿ ಅದು ಏನು ಆನಂದ ನಿನಗಲ್ಲಿ ಸಿಗುತ್ತದೆ ಸಾಕು ಬೇಕಾದಷ್ಟಾಯಿತು ಸ್ವಾಮಿ ಒಂದು ಸಲ ಆ ನಿಜವಾದ ಭಕ್ತಿ ಅದಕ್ಕಂತೇವೆ ನಾವು ಚಿತ್ತ ಶುದ್ಧಿಯ ಭಕ್ತಿ ಸಾಧಕನ ಭಕ್ತಿ ಅದರಲ್ಲಿ ಕೇಳುವಂಥದ್ದೇನಿಲ್ಲ ಸ್ವಾಮಿ ಮತ್ತೆ ಮತ್ತೆ ಭಜನೆ ಮಾಡೋಣ ಮತ್ತೆ ಮತ್ತೆ ಜಪ ಕೂತ್ಕೊಳ್ಳೋಣ ಮತ್ತೆ ಮತ್ತೆ ಪೂಜೆ ಮಾಡೋಣ ಏನಕ್ಕೆ ಸಂತೋಷ ಆನಂದ ಸಂತೃಪ್ತಿ ಸುಖ ಆ ಮನಸ್ಸು ಬುದ್ಧಿ ಅನ್ನುವಂಥದ್ದು ತನ್ನ ನೋವು ಬೇನೆಗಳನ್ನು ಮರೆತು ಆ ಪೂಜೆಯಲ್ಲಿ ಒಂದಾಗಿ ನಿಂತಾಗ ಆತ್ಮನಲ್ಲಿ ಆನಂದವೇ ಬೇರೆ ಆತ್ಮ ರಾಮ ಆನಂದ ರಮಣ ಆನಂದವನ್ನು ಪಡೆದವರು ಮತ್ತೆ ಮತ್ತೆ ಭಜನೆಗೆ ಕೂಡ್ತಾರೆ ಮತ್ತೆ ಮತ್ತೆಗೆ ಪೂಜೆಗೆ ಹೋಗ್ತಾರೆ ಅವರಿಗೆ ಕೇಳುವಂಥದ್ದೇನಿಲ್ಲ ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ ನೋಡಿ ಡಿ ವಿ ಜಿಯವರು ಸುತೆಯ ಪೋಷಿಸಿ ಬೆಳೆಸಿ ಧನ ಕನಕ ದೊಡೆ ಅವಳನ್ ಇತರ ಗೃಹ ಕಿತ್ತು ನಿಂ ಕೇಳುವ ಮುಯ್ಯೇನೋ ಪ್ರತಿಫಲವು ಬೇರೇಕೆ ಸುಕೃತಕದು ತಾನೆ ತಾನೇ ಫಲ ಹಿತಮನದ ಪಾಕದು ಮಂಕುತಿಮ್ಮ ನನ್ನ ಮಗಳನ್ನು ನಾನು ಬೆಳೆಸಿ ಇಪ್ಪತ್ತು ವರ್ಷಗಳ ತನಕ ಅವಳಿಗೆ ಒಳ್ಳೆಯ ಆಹಾರ ಕೊಟ್ಟು ಚಂದದಲ್ಲಿ ಅವಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಸ್ವಲ್ಪ ಧನ ಕನಕದ ಜೊತೆಯಲ್ಲಿ ಒಳ್ಳೆಯ ಹುಡುಗನನ್ನು ನೋಡಿ ಒಂದು ಮನೆಗೆ ನಾನು ಕಳಿಸ್ಕೊಡಬೇಕು ಮದುವೆ ಅಂತೇವೆ ಆ ರೀತಿಯಲ್ಲಿ ಅವಳನ್ನು ಒಳ್ಳೆಯ ಮನೆಗೆ ಕಳಿಸಿಕೊಟ್ಟ ಮೇಲೆ ನೀನು ಕೇಳುವ ಮುಯ್ಯ ಏನೋ ಇನ್ನೇನು ಬೇಕು ನಿನಗೆ ಸ್ವಾಮಿ ಮತ್ತೇನು ಬೇಕು ಅಂತ ತಂದೆಗೆ ಒಳ್ಳೆಯ ಗಂಡ ಸಿಕ್ಕಿದಾನೆ ಒಳ್ಳೆಯ ಮನೆ ಸಿಕ್ಕಿದೆ ಮಗು ಹಾಯಾಗಿದೆ ಸಾಕು ಅಷ್ಟೇ ಸಾಕುತಾನೆ ಇನ್ನೇನು ಬೇಕು ನೀವು ಕೇಳುವಂಥದ್ದು ಪ್ರತಿಫಲವು ಬೇರೇಕೆ ಈ ರೀತಿ ಇರಬೇಕಂತ ಸ್ವಾಮಿ ಪೂಜೆಯಲ್ಲಿ ಪೂಜೆ ಭಜನೆ ಜಪ ಧ್ಯಾನ ಅನ್ನುವ ಸಾಧನೆಯಲ್ಲಿ ನಾನಿಷ್ಟು ಪೂಜೆ ಮಾಡಿದೆ ಇಷ್ಟು ಕೋಟಿ ಜಪ ಮಾಡಿದೆ ದೇವ್ರು ಏಕೆ ಯಾಕೆ ಮಾಡಿದೆ ದೇವ್ರ ನನ್ನ ಕೈ ಬಿಟ್ಟೆ ಯಾಕೆ ಹೋಹ್ ಸುಕೃತಕ್ಕ ಅದು ತಾನೇ ಫಲ ತಮ್ಮ ನೀನು ಭಜನೆ ಮಾಡಿದ್ಯೋ ಪೂಜೆ ಮಾಡಿದ್ದೀಯೋ ಜಪ ಕೂತಿದ್ದೀಯೋ ತಮ ಆ ಪೂಜೆ ಭಜನೆ ಜಪದಲ್ಲಿ ಆ ಮನಸ್ಸು ಪ್ರಶಾಂತವಾಗಿ ನಿಂತಾಗ ನಿನ್ನ ನೋವು ಬೇನೆಗಳೆಲ್ಲ ಮರೆತು ಒಳಗಿನ ಆನಂದವನ್ನು ನೀನು ಅನುಭವಿಸುವಾಗ ಅದು ಎಷ್ಟು ಸಂತೋಷಪಟ್ಟಿದೆ ಅದು ಎಷ್ಟು ಆನಂದವಾದ ರೀತಿಯಲ್ಲಿ ನಿಂತಿದೆ ಪರಮಾತ್ಮನಲ್ಲಿ ಒಂದಾಗಿ ನಿಂತಿದೆ ಇದಕ್ಕಿಂತ ಹೆಚ್ಚಿನ ಲಾಭ ಇನ್ನೇನು ಬೇಕಣ ಹಿತ ಪಾಕ ಕದು ಮನಸ್ಸು ಬುದ್ಧಿ ಪಕ್ವವಾಗುವುದಕ್ಕೆ ನಿಜವಾದ ದಾರಿ ಇದು ಪೂಜೆ ಭಜನೆಯಲ್ಲಿ ಜಪ ಸಾಧನೆಯಲ್ಲಿ ನಮ್ಮ ಭಕ್ತಿಯಲ್ಲಿ ನಾವು ಏನೇನೂ ಕೇಳಬಾರದು ಪೂಜೆ ಮಾಡೋಣ ಭಜನೆ ಮಾಡೋಣ ಎಲ್ಲವನ್ನು ಮಾಡಿ ನಾರಾಯಣ ಏತಿ ಸಮರ್ಪಯಾಮಿ ಬಿಟ್ಟುಬಿಡಿ ನಾನಿಷ್ಟು ಪೂಜೆ ಮಾಡಿದೆ ಭಜನೆ ಮಾಡಿದೆ ಇಷ್ಟು ನಾನು ಜಪ ಮಾಡಿ ನನಗೆ ದೇವರು ಇಂಥ ರೀತಿಯ ಕಷ್ಟಗಳನ್ನು ಕೊಟ್ಟಿದ್ದಾನೆ ಇಲ್ಲಿ ನೋಡು ಇಲ್ಲಿ ಕೇಳು ಜೀವಸತ್ವದ ಅಪಾರ ಭಂಡಾರವೊಂದಿಹುದು ಸಾವಕಾರನ ದೃಷ್ಟನ್ ಅದನಾಳುತಿಹನು ಆವಶ್ಯಕದ ಕಡವನು ಅವನೀವು ದುಂಟಂತೆ ನಾವೊಲಿಪುದೆಂತವನ ಮಂಕುತಿಮ್ಮ ಸೃಷ್ಟಿ ಅದ್ಭುತ ಶಕ್ತಿಯುಳ್ಳೊಲುವನಿರಲು ನಮ್ಮಿಷ್ಟಗಳ ನರಿತುನು ನೀಡುವುದು ಅವನಿಗೆ ಅರಿದೆ ಇಷ್ಟವಾತನೊಳು ಉದಿಸುವಂತೆ ಚೋದಿಪುದೆಂತೋ ಕಷ್ಟ ನಮಗಿಹುದಷ್ಟೇ ಮಂಕುತಿಮ್ಮ ಸ್ವಾಮಿ ಜೀವಸತ್ವದ ಅಪಾರ ಭಂಡಾರ ಹೊಂದಿಹುದು ಬೇಕು ಬೇಕಾದ ರೀತಿಯಲ್ಲಿ ಕೊಡುವಂತಹ ಕಲ್ಪದ್ರಮ ಕಲ್ಪತರು ಆ ಪರಮೇಶ್ವರನಂತೆ ಹೌದು ಸ್ವಾಮಿ ಅವನ ಹತ್ರ ಹೋಗಿ ನಮ್ಮಿಷ್ಟಗಳನ್ನು ಚೋದಿಪುದೆಂತು ಕೇಳುವುದು ಹೇಗೆ ಹಾಂ ಇದೇ ನಮಗಿರುವುದು ಕಷ್ಟ ಸ್ವಾಮಿ ಇದ್ದೇ ನಮಗೆ ಬೇಕಾದ್ದು ಆ ಪರಮಾತ್ಮನ ಹತ್ರ ಹೋಗಿ ಏನೇನು ಬೇಕನ್ನುವಂಥದ್ದನ್ನು ಒಂದು ಒಂದೇ ಸಲ ಕೇಳನ್ನುವಂಥ ರೀತಿಯಲ್ಲಿ ಮನಸ್ಸಿಗೆ ಆಶೆ ಇದೆ ಆದರೆ ಹಾಂ ಕೊಡುತ್ತಾನಂತೆ ಇಲ್ಲ ಅಂತಲ್ಲ ಆದರೆ ಅವನು ಕೊಡುವುದಕ್ಕೆ ಸರಿಯಾದ ರೀತಿಯಲ್ಲಿ ನಾನು ಏನು ಕೇಳಬೇಕು ಸ್ವಾಮಿ ಅದು ನನಗೆ ಅರಿವಿಲ್ವೇ ಈ ಕಷ್ಟ ನಮಗೆ ಇಹುದಷ್ಟೇ ಅದೇ ನಮ್ಮ ಕಷ್ಟ ಸ್ವಾಮಿ ಏಯ್ ಅದು ಭಕ್ತಿಯಲ್ಲ ಕಣು ಪರಮಾತ್ಮ ನಿಧಾನ ಸತ್ಯ ಹೃದಯದಲ್ಲಿ ದಾನ ಸತ್ಯ ಅಪಾರ ಭಂಡಾರವೂ ಸತ್ಯ ಕಲ್ಪದ್ರಮನೂ ಹೌದು ಕಾಮಧೇನೂ ಹೌದು ನೀನು ಕೇಳಿದ್ದನ್ನು ಕೊಡುವಂತಹ ಪರಮೇಶ್ವರ ಹೃದಯದಲ್ಲೇ ಇದ್ದಾನೆ ಸತ್ಯ ಆದರೆ ನೋಡು ಇಲ್ಲಿ ನೋಡು ನಾವು ಕೇಳಬಾರದು ಅದು ಮುಖ್ಯ ಪೂಜೆ ಭಜನೆ ವ್ಯಾಪಾರವಲ್ಲ ನಮ್ಮ ಭಕ್ತಿ ಕಿಳಿಯಬಾರದು ಪೂಜೆ ಮಾಡು ಭಜನೆ ಮಾಡು ಇಲ್ಲಿ ನೋಡು ಪ್ರಾರಬ್ಧದಲ್ಲಿ ನಿನ್ನ ಪುಣ್ಯವಿನಿ ತಾನು ಮೀರೇ ಸೇರೆ ಪಶ್ಚಾತ್ತಾಪ ಭಾರವದರೊಡನೆ ದಾರುಣದ ಕರ್ಮ ನಿಯತಿಯ ನಿನಿತು ಶಿಥಿಲಿಪುದು ಕಾರುಣ್ಯದಿಂದ ಇವ ಮಂಕುತಿಮ್ಮ ನಮಗೆ ಹಿಂದೆ ನಾವು ಏನು ಮಾಡಿದ್ದೇವೆ ಅನ್ನುವಂಥದ್ದು ಗೊತ್ತು ಪ್ರಾರಬ್ಧದಲ್ಲಿ ನಿನ್ನ ಪುಣ್ಯ ತಾನು ಇನಿತು ಮಿರೆ ಅದರ ಜೊತೆಯಲ್ಲಿ ಸೇರೆ ಪಶ್ಚಾತ್ತಾಪ ಭಾರವು ಅದರೊಡನೆ ದಾರುಣದ ಕರ್ಮ ನಿಯತಿ ಸ್ವಲ್ಪ ಶಿಥಿಲಿಪುದು ಹಿಂದೆ ನಾವು ಮಾಡಿದ ಪ್ರಾರಬ್ಧದ ಕರ್ಮ ಬೇಕಾದಷ್ಟಿದೆ ಸ್ವಾಮಿ ಅದರ ಜೊತೆಗೆ ಇವತ್ತಿಗೆ ನಾವು ಪಶ್ಚಾತ್ತಾಪವನ್ನು ಪಡ್ತೇವೆ ಅದರ ಭಾರವೂ ಸೇರ್ತದೆ ಇದು ಬೇಕು ತಪ್ಪು ಮಾಡುವುದು ಸಹಜ ನಾನು ತಪ್ಪು ಮಾಡಿದರೆ ಪರಮೇಶ್ವರನ ಮುಂದೆ ನಾನು ನಿಂತು ನಾನು ತಪ್ಪು ಮಾಡಿದ್ದೇನೆ ಕ್ಷಮಿಸಪ್ಪ ಅನ್ನುವ ರೀತಿಯಲ್ಲಿ ಕಣ್ಣೀರು ತೆಗೆದು ನನ್ನ ಮನಸ್ಸಲ್ಲಿರುವಂಥದ್ದನ್ನು ಎಲ್ಲವನ್ನೂ ಹೇಳಿಕೊಂಡಾಗ ನನ್ನ ಮನಸ್ಸಿನ ಭಾರವೆಲ್ಲ ಹೋದ ಹಾಗೆ ಆ ಮನಸ್ಸಿನ ಭಾರವೆಲ್ಲ ಹೋದಾಗ ನನ್ನ ಹಿಂದಿನ ಪ್ರಾರಬ್ಧದ ಕರ್ಮವೂ ಸ್ವಲ್ಪ ಸಲಿಯುತ್ತದೆ ಅದಕ್ಕೆ ಸರಿಯಾಗಿ ಪರಮೇಶ್ವರ ನನಗೆ ಹೃದಯದಲ್ಲಿ ಹೆಚ್ಚಿನ ಆನಂದ ಹೆಚ್ಚಿನ ಶಾಂತಿಯನ್ನು ಕೊಡುತ್ತಾನೆ ಪರಮೇಶ್ವರ ಕರುಣಾಮಯಿ ಕ ಪರಮೇಶ್ವರ ದಯಾಮಯಿ ಆ ರೀತಿಯಲ್ಲಿ ಧ್ಯಾನ ಪೂಜೆ ಭಜನೆಯಲ್ಲಿ ಮನಸ್ಸು ಪರಿಶುದ್ಧಗೊಳ್ಳುತ್ತದೆ ಕಣ್ಣೀರು ಬೇಕು ಭಾವಪೂರ್ಣವಾಗಿ ಭಜನೆ ಹಾಡಬೇಕು ನಾವು ಮಾಡಿದ ತಪ್ಪನ್ನು ಒಪ್ಪಬೇಕು ಪಶ್ಚಾತ್ತಾಪದ ಕಣ್ಣೀರು ಬೇಕು ಆವಾಗಲೇ ಮನಸ್ಸು ಶುದ್ಧವಾಗುವುದು ಮುಸುರೆ ತೊಳೆಯಬೇಕು ಅಂತಂದರು ದಾಸರು ಅಂತಃಕರಣವನ್ನು ತೊಳೆಯಬೇಕು ಅಂತಃಕರಣವನ್ನು ತೊಳೆಯಬೇಕೋ ಆ ಮನಸ್ಸು ಪರಮಾತ್ಮನ ಮುಂದೆ ಅಳಬೇಕು ಖಂಡಿತವಾಗಿ ಆಗ ನಾವು ಇಷ್ಟು ಪೂಜೆ ಇಷ್ಟು ಭಜನೆ ಇಷ್ಟೆಲ್ಲ ನಾವು ಮಾಡಿ ಇನ್ನೂ ದಯಬಾರದೆ ಅನ್ನುವಾಗ ಅದರ ಅರ್ಥ ಏನು ನನ್ನ ಕಷ್ಟಗಳು ನನ್ನ ನಷ್ಟಗಳು ನನ್ನ ಪ್ರಾರಬ್ಧ ಇನ್ನೂ ಇದೆ ಇಷ್ಟು ಸತ್ಯ ತಕ್ಕಡಿಯ ದೈವ ಪಿಡಿದದರೊಂದು ತಟ್ಟೆಯಲಿ ಒಕ್ಕುವುದು ಬಿಡದೆ ಜೀವಿಯ ಪಾಪಚಯವ ಇಕ್ಕುವುದು ಸುಕೃತಗಳನ್ನು ಇನ್ನೊಂದರೊಳಗಲ್ಲಿ ಭಕ್ತಿ ಪಶ್ಚಾತ್ತಾಪ ಮಂಕುತಿಮ್ಮ ತಕ್ಕಡಿಯನ್ನು ಹಿಡಿದ ಹಾಗಂತ ದೇವರು ನಮ್ಮ ಹಿಂದಿನ ಪ್ರಾರಬ್ಧವನ್ನು ಒಂದು ತಕ್ಕಡಿಯಲ್ಲಿ ಹಾಕ್ತಾರಂತೆ ಅದಕ್ಕೆ ಸರಿಯಾಗಿ ಇವಾಗ ನಾನು ಮಾಡ್ತಾ ಇರೋ ಪೂಜೆ ಭಜನೆ ಇನ್ನೊಂದು ತಕ್ಕಡಿಯಲ್ಲಿ ಹಾಕ್ತಾನೆ ಆದರೆ ಈಗ ನಾನು ಇರೋ ಪೂಜೆ ಭಜನೆ ಅನ್ನುವಂಥದ್ದು ತಕ್ಕಡಿ ಅದು ಮೇಲೇ ಇರ್ತದೆ ಸ್ವಾಮಿ ಇದು ಕೆಳಗೆ ಇನ್ನೂ ಕೂತಿದೆ ಯಾವುದು ಹಿಂದಿನ ಪ್ರಾರಬ್ಧ ಸಂಚಿತ ಅದೆಷ್ಟೆಷ್ಟು ಮಾಡಿದ್ದೇನು ಏನೇನು ಮಾಡಿದ್ದೇನೋ ಅವೆಲ್ಲ ಇದೆ ಹಾಗಿರುವಾಗ ಮತ್ತೆ ಕಷ್ಟ ಬರ್ತಾ ಇದೆ ಮತ್ತೆ ಆಗ್ತಾ ಇದೆ ಮತ್ತೆ ಪೆಟ್ಟು ಬೀಳ್ತಾ ಇದೆ ಸ್ವಾಮಿ ತಮ್ಮ ಇಲ್ಲಿ ನೋಡು ಅಳಬಾರದು ಮತ್ತೆ ಒಳ್ಳೆಯ ದಾರಿಯಲ್ಲಿರು ಮತ್ತೆ ಭಜನೆ ಮಾಡು ಮತ್ತೆ ಪೂಜೆ ಮಾಡು ಇಲ್ಲಿ ಕೇಳು ಆವಋಕೋಸುಗವೋ ಆರಹಿತ ಕೋಸುಗವೋ ಆವಾವ ಕಾರಣಕೋ ಆವ ಯೋಜನೆಗೋ ನೋವ ನಿಂಪಡುವುದೇ ದೈವೇಚ್ಛೆಯಾಗಿರದೆ ದೈವ ಕುರುಡೆನ್ನದಿರು ಮಂಕುತಿಮ್ಮ ಯಾವ ಕಾರಣಕ್ಕೋ ಏನು ಸ್ವಾಮಿ ನಮಗಂತೂ ಹಿಂದೆ ನೋಡಿದರೆ ನಮಗೆ ಗೊತ್ತಾಗಲ್ಲ ಸ್ವಾಮೀಜಿ ನನಗೆ ಕ್ಯಾನ್ಸರ್ ಯಾಕೆ ಬಂತು ನನಗೆ ಯಾಕೆ ಆಕ್ಸಿಡೆಂಟ್ ಆಯಿತು ನನ್ನ ಹೆಂಡತಿ ಯಾಕೆ ಸತ್ಲು ಸ್ವಾಮಿ ನನ್ನ ಗಂಡ ನಲವತ್ತೈದು ವಯಸ್ಸಿಗೆ ಯಾಕೆ ಹೋದರು ಸ್ವಾಮಿ ನನ್ನ ಮಗು ಮೂರು ತಿಂಗಳ ಮಗು ಎರಡು ವರ್ಷದ ಮಗು ಯಾಕೆ ಸ್ವಾಮಿ ಹೋಯಿತು ಇಲ್ಲಿ ನೋಡು ಆವಾವ ಕಾರಣಕೋ ಆವ ಋಣ ಕೋಸುಗವೋ ಆವ ಹಿತಕೋಸುಗವೋ ನೋವ ಪಡುವುದೇ ನೀನು ದೈವೇಚ್ಛೆಯಾಗಿರದೆ ಹೀಗಾಗುವುದು ಒಳಿತಿಗೆ ಅನ್ನುವ ರೀತಿಯಲ್ಲಿ ಮನಸ್ಸಲ್ಲಿ ಇಟ್ಕೋಪಾ ನಾನಿಷ್ಟು ಪೂಜೆ ಮಾಡಿ ಇಷ್ಟು ಭಜನೆ ಮಾಡಿ ಮತ್ತೆ ನನಗೇ ದೇವರು ಕಷ್ಟ ಕೊಡುವುದೇ ಸ್ವಾಮಿ ಅನ್ಬೇಡ ದೈವ ಕುರುಡೆನ್ನದಿರು ಎಂದು ಆ ರೀತಿ ಅನ್ಬೇಡಪ್ಪ ಪರಮಾತ್ಮ ಕುರುಡಲ್ಲ ಪರಮಾತ್ಮನಿಗೆ ಕಣ್ಣಿದೆ ನಮಗೆ ಅರ್ಥ ಆಗಲಿಕ್ಕಿಲ್ಲ ಯಾವ ಕ ಯಾವ ಕಾರಣಕ್ಕಾಗಿ ಹೀಗಾಯಿತು ಎಷ್ಟೋ ಜನ ಹೇಳುವುದುಂಟು ರಾಮನಿಗೆ ವನವಾಸ ಯಾತಕ್ಕಾಗಬೇಕಿತ್ತು ಸ್ವಾಮಿ ಹದಿನಾಲ್ಕು ವರ್ಷ ಶ್ರೀರಾಮಚಂದ್ರ ವನವಾಸಕ್ಕೆ ಹೋದ್ರಿಂದ ಅದು ಎಷ್ಟು ಒಳ್ಳೆಯದಾಯಿತು ಹೇಳಿ ಆ ಎನ್ನುವಂಥವಳು ಒಂದು ವೇಳೆ ಆ ರೀತಿ ರಾಮನಿಗೆ ವನವಾಸ ಆಗಲೇಬೇಕನ್ನುವ ರೀತಿಯಲ್ಲಿ ಹಠ ಹಿಡಿಯದಿದ್ದರೆ ರಾಮ ಹೊರಡ್ತಿರಲಿಲ್ಲ ರಾಮ ಹೊರಡದಿರ್ತಿದ್ರೆ ಲೋಕ ಕಲ್ಯಾಣ ಆಗ್ತಿರಲಿಲ್ಲ ಅನ್ಯಾಯದ ಅನಾಚಾರದ ಅಧರ್ಮದ ರಾಕ್ಷಸರನ್ನೆಲ್ಲ ಸದೆಬಡಿಯಬೇಕಾದರೆ ಅವರಿಗೆ ಶಿಕ್ಷೆಯನ್ನು ಒದಗಿಸಬೇಕಾದರೆ ರಾಮ ವನವಾಸಕ್ಕೆ ಹೋಗಬೇಕಾಗಿತ್ತು ಸ್ವಾಮಿ ಅದರಿಂದ ಕೈಕೈ ಬೇಕು ಆದದ್ದು ಒಳಿತು ಆದದ್ದೆಲ್ಲವೂ ಒಳಿತಿಗೆ ನಮ್ಮ ಜೀವನದಲ್ಲೂ ಹಾಗೇ ತಿಳ್ಕೋಬೇಕು ದೈವ ಪರಮಾತ್ಮ ಪರಮಾತ್ಮನ್ನುವಂಥವನು ಖಂಡಿತವಾಗಿಯೂ ಕಣ್ಣಿಲ್ಲದವನು ದಯಾಮಯನಲ್ಲ ಅನ್ಬೇಡಿ ಸ್ವಾಮಿ ಎಲ್ಲ ಒಂದು ಘಟನೆಗೂ ಕಾರಣ ಇದೆ ಪರಮೇಶ್ವರನಿಗೆ ಗೊತ್ತು ನಮಗದು ಗೊತ್ತಾಗುವಂಥದ್ದು ಬಹಳ ಬಹಳ ಲೇಟಾಗಿ ಎಷ್ಟೋ ತಡವಾಗಿ ನಮ್ಮ ಬುದ್ಧಿಗೆ ಅರ್ಥವಾಗುವುದು ಫ್ಯಾಕ್ಟ್ರಿಗೆ ಹೋಗಬೇಕಾಗಿತ್ತಂತ ಹುಡುಗ ಒಬ್ಬ ಹುಡುಗ ಫ್ಯಾಕ್ಟ್ರಿಗೆ ಹೋಗಬೇಕಾಗಿತ್ತು ಮನೆಯಲ್ಲಿ ತಾಯಿ ಸರಿಯಾದ ಸಮಯಕ್ಕೆ ಕಾಫಿ ಮಾಡಿ ಕೊಟ್ಟಲಿಲ್ಲ ಬೆಳಿಗ್ಗೆ ಅದು ಏಳು ಗಂಟೆ ಸರಿಯಾಗಿ ಫ್ಯಾಕ್ಟ್ರಿ ಬಸ್ ಬರ್ತದೆ ಇವ ಅಷ್ಟೊತ್ತಿಗೆ ಅಲ್ಲಿ ರಸ್ತೆಯ ಬದಿಯಲ್ಲಿ ನಿಂತಿರಬೇಕು ಆ ಫ್ಯಾಕ್ಟ್ರಿ ಬಂದು ಬಸ್ ಬಂದವನು ಪ್ಯಾ 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 ಅಂತೇಳಿ ಹಾರ್ನ್ ಹಾಕ್ತಾನೆ ಅಷ್ಟೊತ್ತಿಗೆ ಒಂದು ಎರಡು ನಿಮಿಷದಲ್ಲಿ ಎಲ್ಲರೂ ಬರ್ತಾರೆ ಒಳಗೆ ಹೋಗ್ತಾರೆ ಕೂರ್ತಾರೆ ಬಸ್ ಹೊರಡ್ತದೆ ಆ ದಿವಸ ಐದು ನಿಮಿಷ ಲೇಟ್ ಆಯಿತು ಐದು ನಿಮಿಷ ಲೇಟಾಯಿತು ಆದರೂ ಕೂಡ ಕಾಫಿ ಗುಳು ಅಂತೇಳಿ ಕುಡಿದು ಬಿಟ್ಟರೆ ಗಂಟಲು ಹಾಕಿ ಇಳಿಸಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಷ್ಟೊತ್ತಿಗೆ ಅಲ್ಲಿ ಯಾರಿಲ್ಲ ಎಲ್ಲ ಹೊರಟೋಗಿ ಆಗಿದೆ ಅವನಿಗೆ ಗೊತ್ತಾಯ್ತು ಏನು ಹೇಳಿ ಈ ಅಮ್ಮ ಹಾಳಾದಮ್ಮ ಇಮ್ಮ ಇವಳಿಗೆ ಯಾವತ್ತೂ ಲೇಟ್ ಮಾಡ್ತಾಯಿರೋ ನಮಗೆ ಕಾಫಿ ಸರಿಯಾದ ಟೈಮಿಗೆ ಕೊಡ್ತಾನೇನು ಗುಣ್ ಗುಣ್ಗೊಂಡು ಅಂತ ಹೇಳ್ಕೊಂಡು ಬಂದ ಆ ದಿವಸ ಫ್ಯಾಕ್ಟ್ರಿ ಹೋಯ್ತು ಅಂತೇಳಿ ಮನೆಗೆ ಬಂದು ಪೇಪರೆಲ್ಲ ಬಿಡಿಸಿ ಓದ್ತಾ ಇರುವಷ್ಟು ಹೊತ್ತಿಗೆ ಫೋನ್ ಬಂತು ಏನು ಫೋನ್ ಬರಬೇಕು ಹೇಳಿ ಆ ಫ್ಯಾಕ್ಟ್ರಿ ಬಸ್ಸು ಹೋಗುವಾಗ ದಾರಿಯಲ್ಲಿ ಆ್ಯಕ್ಸಿಡೆಂಟಾಗಿ ಬ್ರಿಡ್ಜಿಂದ ಕೆಳಗೆ ಬಿದ್ದು ಅದರಲ್ಲಿ ನಲವತ್ತು ಜನ ಸತ್ತು ಹೋದರು ಅಯ್ಯಪ್ಪೋ ಅಮ್ಮ ಅಮ್ಮ ನಿನ್ನನ್ನು ಕಾಪಾಡಿದೆ ಅಮ್ಮ ನಿನ್ನನ್ನು ಕಾಪಾಡಿದೆ ಅಮ್ಮನನ್ನು ಹೋಗ ಪೀಡಿತಾನಂತವ ಇಷ್ಟೊತ್ತಿಗೆ ಅಮ್ಮನಿಗೆ ಶಾಪ ಹಾಡ್ದ ದಿವಣ ಸ್ವಾಮಿ ಹೊರ ಪ್ರಪಂಚದಲ್ಲಿ ಎಲ್ಲ ಹೀಗೇನೆ ಎಲ್ಲವೂ ಹೀಗೇನೆ ನಮ್ಮ ಮನಸ್ಸು ಬುದ್ಧಿಗೆ ಏನು ಅಂತ ಅರ್ಥ ಆಗದಿದ್ದಾಗ ಪರಮೇಶ್ವರನನ್ನು ನಾವು ಬೈಬಾರ್ದು ಏನಾಗಿದೆ ಯಾಕಾಗಿದೆ ನಿನ್ನೇಳು ಬೀಳುಗಳು ನಿನ್ನ ಸೊಗಗೋಳುಗಳು ನಿನ್ನೊಬ್ಬನೋ ಸುಗವೇ ನಡೆವ ಯೋಜನೆಯೇ ಇನ್ನದೇನಿಬರ ಜೀವ ಪಾಕವದರಿಂದೇನಹುದು ನಹುದೋ ಮಾರ್ಗ ಮಂಕುತಿಮ್ಮ ಕರ್ಮ ಮಾರ್ಗ ಆಛನ್ನ ಅದು ನಮಗೆ ಕಾಣಲ್ಲ ಸ್ವಾಮಿ ನಮಗೊಬ್ಬನಿಗಾಗೆಲ್ಲ ಪ್ರಪಂಚ ನಡೀತಾ ಇರುವುದು ನೆನಪಿರಲಿ ಸುಗವೇ ನಡೆವ ಯೋಜನೆಯೇ ಈ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ ಸ್ವಾಮಿ ಎಷ್ಟು ಜನ ಎಷ್ಟು ಜೀವರಾಶಿಗಳಿದ್ದಾವೆ ಅವರೆಲ್ಲರ ಕರ್ಮ ಧರ್ಮ ಅವರೆಲ್ಲರ ಪಾಪ ಪುಣ್ಯ ಇವೆಲ್ಲವನ್ನು ನೋಡಿಕೊಂಡು ನಮ್ಮ ಕರ್ಮ ಫಲವನ್ನು ಪರಮೇಶ್ವರ ಕೊಡ್ತಾ ಇರೋದು ಎಷ್ಟೋ ಜನ ಕೇಳೋದುಂಟು ಸ್ವಾಮೀಜಿ ನಾವು ಯಾವ ತಪ್ಪನ್ನು ಮಾಡಿಲ್ಲ ಯಾರಿಗೂ ನಾವು ಕೆಟ್ಟದ್ದನ್ನು ಮಾಡಿಲ್ಲ ನಾವು ಕನಸಲ್ಲೂ ಕೂಡ ಯಾರಿಗೂ ನಾವು ಕೆಡುಕನ್ನು ನಾವು ಬಯಸಲಿಲ್ಲ ಸ್ವಾಮಿ ನಮಗೆ ಯಾಕೆ ದೇವರು ಹೀಗೆ ಮಾಡಿದ ಕೆಟ್ಟದ್ದು ಯಾಕೆ ಆಗ್ತಾ ಇದೆ ನಮಗೆ ಕೇಳಿ ಸುರಪ ಸಭೆಯಲಿ ಗಾಧಿಸುತ ವಸಿಷ್ಠ ಸ್ಪರ್ಧೆ ಧರೆಯೊಳದ ಹರಿಶ್ಚಂದ್ರಂಗೆ ತಪನೆ ಬರುವುದಿಂದೆತ್ತಣಿನು ಬೇಡದ ಪ್ರಾರಬ್ಧ ಕರುಮಗತಿ ಕೃತ್ರಿಮವೋ ಮಂಕುತಿಮ್ಮ ಮಂಕುತಿಮ್ಮ ಸುರಪ ಸಭೆಯಲ್ಲಿ ಇಂದ್ರನ ಸಭೆಯಲ್ಲಿ ಗಾದಿಸುತ ವಿಶ್ವಾಮಿತ್ರ ವಸಿಷ್ಠ ಬ್ರಹ್ಮರ್ಷಿ ಇವರಿಗೆ ವಾದ ಬಂತು ಏನಪ್ಪಾ ಪ್ರಪಂಚದಲ್ಲಿ ಸತ್ಯವಂತರಿದಾರೋ ಬ್ರಹ್ಮರ್ಷಿಗಳಂದ್ರು ಇದಾರೆ ಬ್ರಹ್ಮರ್ಷಿಗಳಿಗೂ ವಿಶ್ವಾಮಿತ್ರರಿಗೂ ಎಣ್ಣೆ ಗೊತ್ತಲ್ಲ ಆದ್ದರಿಂದ ವಸಿಷ್ಠರು ಏನು ಹೇಳ್ತಾರೋ ಅದಕ್ಕೆ ವಿರುದ್ಧವಾಗಿ ಹೇಳಬೇಕು ಇದು ವಿಶ್ವಾಮಿತ್ರ ಇವಾಗ ಹೇಗಪ್ಪ ಪ್ರಪಂಚದಲ್ಲಿ ಸತ್ಯವಂತರಿದಾರೋ ಇದಾರೆ ಯಾರು ಹರಿಶ್ಚಂದ್ರ ಬಿತ್ತು ಸ್ವಾಮಿಯ ನಿಗ್ರಾಚಾರ ಇವಾಗ ಬರುವು ಬರುವುದಿಂದೆತ್ತಣಿನ ಬೇಡದ ಪ್ರಾರಬ್ಧ ಬಿತ್ತಲ್ಲ ಹರಿಶ್ಚಂದ್ರಂಗೆ ತಪನೆ ಜೀವನದ ಆರಭ್ಯದಿಂದ ಅಂತ್ಯದ ತನಕ ಹೆಂಡತಿಯನ್ನು ಮಾರಿದ ಮಕ್ಕಳನ್ನು ಮಾರಿದ ಆಮೇಲೆ ಅವನೇ ಸ್ಮಶಾನದಲ್ಲಿ ವಾಚ್ಮ್ಯಾನ್ ಆ ಕೆಲಸ ಮಾಡಬೇಕಾಯ್ತಲ್ಲ ಸ್ವಾಮಿ ಇವಾಗ ನೀವು ಕೇಳಿದರೆ ಅವನೇನು ಸ್ವಾಮಿ ಪಾಪ ಮಾಡಿದಾನೆ ಏನು ತಪ್ಪು ಮಾಡಿದಾನೆ ಸ್ವಾಮಿ ಅವನಿಗೆ ಬಂತಲ್ಲ ಬೇಡದ ಪ್ರಾರಬ್ಧ ಇದಕ್ಕನ್ನೋದು ಹಿಂದೆ ನೋಡಬಾರ್ದು ಜೀವನದಲ್ಲಿ ಪೆಟ್ಟುಗಳು ಬಿದ್ದಾಗ ಸ್ವಾಮೀಜಿ ನನಗೆ ಕಣ್ಣು ಹೋಯಿತು ಯಾಕೆ ಹೀಗಾಯಿತು ನನ್ನ ಹೆಂಡತಿ ಹೋದ್ಲು ಯಾಕೆ ಹೀಗಾಯಿತು ನನಗೆ ಒಂದು ಭಾಗವೂ ಹೋಯಿತು ನನಗೆ ಸ್ವಾಮೀಜಿ ಇವಾಗ ನಡೆಯೋಕೆ ಆಗಲ್ಲ ಸ್ವಾಮೀಜಿ ಯಾಕೆ ಹೀಗೆ ಆಗ್ತಾ ಇದೆ ನಾವು ಪೂಜೆ ಮಾಡ್ತೇವೆ ಭಜನೆ ಮಾಡ್ತೇವೆ ಯಾಕೆ ನೋಡು ಹಿಂದೆ ನೋಡಬಾರ್ದು ಅದು ಹಿಂದಿನ ಪ್ರಾರಬ್ಧ ಅಂತ ಅನ್ನೋದೂ ಕೂಡ ಮನಸ್ಸಿನ ಒಂದು ಸಾಂತ್ವನಕ್ಕಷ್ಟೆ ಇಲ್ಲಿ ಕೇಳು ಪುರುಷ ಬುದ್ಧಿಯೇ ಸಾಕು ವರಸಿದ್ಧಿಗೆಂದಲ್ಲ ಪರಮೇಶ ಕರುಣೆಯು ಅನವಶ್ಯವೆಂದಲ್ಲ ಚರಣ ನಡೆವನಿತು ಕಣ್ಣರಿ ವನಿತು ದೂರ ನೀಂ ಚರಿಸದಿರೆ ಮಂಕುತಿಮ್ಮ ಎಂಥ ದೃಷ್ಟಾಂತ ನೋಡಿ ವಿಧಿ ಮತ್ತು ಪೌರುಷಕ್ಕೆ ಎರಡು ದೃಷ್ಟಾಂತ ಸ್ವಾಮೀಜಿ ಹಾಂ ಈಗ ನಾನು ನನಗೇನು ಬೇಕನ್ನುವಂಥದ್ದನ್ನೇ ನಾನು ಸಾಧಿಸ್ತೇನೆ ಅನ್ನುವಂಥ ರೀತಿಯಲ್ಲಿ ನನ್ನ ಪೌರುಷಕ್ಕೆ ಸರಿಯಾಗಿ ನಾನು ಮುಂದೆ ಹೋದರೆ ಅದು ಯಾಕೆ ದೇವರ ಸ್ವಾಮಿ ಅದಕ್ಕೆ ಅಸ್ತು ಅನ್ನೋದಿಲ್ಲ ಪರಮೇಶ್ವರನ ಅನುಗ್ರಹ ಕೃಪಾಶೀರ್ವಾದ ಅವನ ಅನು ಯಾತಕ್ಕೆ ಸ್ವಾಮಿ ಸಿಗಲ್ಲ ನಾನು ಬಯಸುವುದೊಂದು ದೈವ ಬಯಸುವುದು ಇನ್ನೊಂದು ನೋಡು ಆ ರೀತಿ ಅನ್ಬೇಡಪ್ಪ ಅದು ಎಷ್ಟೊಂದು ಚಂದದ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ನೋಡಿ ಚರಣ ನಡೆವನೀತು ಕಾಲು ನಡೆಯುವಷ್ಟು ಕಣ್ಣರಿವನಿತು ದೂರ ಕಣ್ಣು ನೋಡುವಷ್ಟು ನಾವು ದೂರ ಹೋಗಲೇಬೇಕು ಅದರರ್ಥ ಏನು ಹೇಳಿ ಕಣ್ಣು ಬೇಕು ಕಾಲು ಬೇಕು ಈಗ ಕಾಲಲ್ಲಿ ಮಾತ್ರ ನಡೀತೇನೆಂದರೆ ನಿಮಗೆ ಎಲ್ಲಿ ಹೋಗ್ತಾ ಅನ್ನುವಂಥದ್ದು ಕಾಣದಿದ್ದರೆ ನಡೆಯೋದು ಇಲ್ಲಿಗಿರಿ ಕಣ್ಣಿದೆ ದೂರ ಕಾಣ್ತಾ ಇದೆ ರಸ್ತೆ ಸರಿಯಾಗಿ ಕಾಣ್ತಾ ಇದೆ ಕಾಲಿಲ್ಲ ಅಂತ ಇಟ್ಕೊಳ್ಳಿ ನಡೆಯುವುದಾಗಿರಿ ಕಣ್ಣು ಬೇಕು ಕಾಲು ಬೇಕು ಸ್ವಾಮಿ ಕಣ್ಣು ನೋಡ್ತಾ ಇರಬೇಕು ಕಾಲು ನಡೀತಾ ಇರಬೇಕು ಅದರರ್ಥ ಏನು ಪುರುಷ ಬುದ್ಧಿಯೂ ಬೇಕು ನನ್ನ ಪ್ರಯತ್ನವೂ ಬೇಕು ಪರಮೇಶ್ವರನ ಅನುಗ್ರಹವೂ ಬೇಕು ಸ್ವಾಮಿ ಕೇಳು ಕೇಳು ನಿನಗೇನು ಬೇಕನ್ನುವಂಥದ್ದನ್ನು ಕೇಳು ಪರಮೇಶ್ವರನಲ್ಲಿ ಕೇಳು ಕೇಳಿದ್ದು ಸಿಗಲಿಲ್ಲ ಅಂತ ಇಟ್ಕೋ ಒಳ್ಳೇದು ಇನ್ನೂ ಸಿಗಲಿಲ್ಲ ಅಂತ ಇಟ್ಕೋ ಬಹಳ ಒಳ್ಳೆಯದು ಮತ್ತೂ ಸಿಗಲಿಲ್ಲ ಅಂತ ಇಟ್ಕೋ ಮೂರು ಸಲ ಪೆಟ್ಟು ಬಿದ್ದಾಗ ಮನಸ್ಸು ಪಕ್ವವಾಯ್ತು ಕಣು ಹೇ ಪರಮೇಶ್ವರ ನೀನೇ ಗೆದ್ದೆ ಅಡ್ಡಿ ಇಲ್ಲ ನಾನು ಕೇಳಿದೆ ಬಹುಶಃ ಅದು ಬೇಡ ಅಂತ ಕಾಣುತ್ತೆ ನೀನೇ ಜಯಿಸಿದೆ ಅಡ್ಡಿ ಇಲ್ಲಪ್ಪ ಪರಮೇಶ್ವರನ ಜೊತೆಯಲ್ಲಿ ನಮ್ಮ ವಾದ ಪರಮೇಶ್ವರನ ಜೊತೆಯಲ್ಲಿ ನಮ್ಮ ಯುದ್ಧ ಅಡ್ಡಿ ಇಲ್ಲ ಪರಮೇಶ್ವರನ ಜೊತೆಗಿರುವಾಗ ಯಾರು ಜಯಿಸಿದರೆ ನಮಗೇನು ಶಾಂತಿ ಆನಂದ ಖಂಡಿತ ಮನಸ್ಸಲ್ಲಿ ದುಃಖ ಬೇಡ ಮನಸ್ಸಲ್ಲಿ ದ್ವೇಷ ಬೇಡ ಮನಸ್ಸು ಉರಿದು ಬೀಳುವುದು ಬೇಡ ಪ್ರತಿಕ್ರಿಯೆ ಬೇಡ ನರ ಜೀವನದ ರಣದಿ ವಿಧಿಯ ಬಲವೊಂದು ಕಡೆ ಚಿರ ವಿವೇಕದಿ ಬೆಳೆದ ನಲುಮೆಯೊಂದು ಕಡೆ ಉರುಬುತಿರೆ ಪುರುಷಂಗೆ ನಲುಮೆಯುಳಿತವೆ ಗೆಲಬು ಪುರುಷತನವೇ ವಿಜಯ ಮಂಕುತಿಮ್ಮ ಇದು ನಿಜವಾದ್ದು ನನ್ನ ಪೌರುಷ ನನ್ನಂಥಃಕರ್ಣದ ವಿವೇಕಸಕ್ಕೆ ಸರಿಯಾಗಿ ನನ್ನ ಪೂಜೆಯಲ್ಲಿ ಭಜನೆಯಲ್ಲಿ ಏನು ಬೇಕನ್ನುವಂಥದ್ದನ್ನು ಕೇಳಿದ್ದೇನೆ ಕೇಳಿದ್ದು ಸಿಗಲಿಲ್ಲ ಅಡ್ಡಿ ಇಲ್ಲ ಅಡ್ಡಿ ಇಲ್ಲ ನನ್ನಂಥಕರ್ಣ ಅನ್ನುವಂಥದ್ದು ಆ ಸ್ಥಿರತೆ ಒಳಗಿನ ಪ್ರಶಾಂತತೆ ಒಳಗಿನ ಪ್ರಸನ್ನತೆ ಒಳಗಿನ ಆನಂದವನ್ನು ಕಳ್ಕೊಳ್ಳಿಕ್ಕೆ ತಯಾರಿಲ್ಲ ನಾನು ಯಾವತ್ತೂ ಅಂಥಕರ್ಣವನ್ನು ಪ್ರಶಾಂತವಾಗಿಟ್ಟುಕೊಳ್ತೇನೆ ಒಳಗಿನ ಪರಮಾತ್ಮ ಅನುಭವ ಆ ಪರಮಾತ್ಮನ ಆನಂದ ಅದನ್ನು ಕಾಪಾಡಿಕೊಳ್ತೇನೆ ಸಾ ಪುರುಷತನಕ್ಕೆ ವಿಜಯ ಆ ರೀತಿಯಲ್ಲಿ ನಿಲ್ಲಪ್ಪ ಅದನ್ನು ಬಿಟ್ಟು ನಿನ್ನ ಹೆಗಲಿನ ಹೊರೆಯ ದೈವ ಭುಜಕೇರಿಸುವ ಸಾಗೀತೆ ದೈವ ಒಪ್ಪೀತೆ ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ ನಿನ್ನ ಬಲವನು ಮೆರೆಸೋ ಮಂಕುತಿಮ್ಮ ನನ್ನ ಅಂತಃಕರಣದಲ್ಲಿ ಏನೇನೆಲ್ಲ ಉಂಟು ನನ್ನ ನೋವು ನನ್ನ ಬೇನೆ ನನ್ನ ಕಷ್ಟ ನನ್ನ ನಷ್ಟ ನನ್ನ ಪೆಟ್ಟು ಎಲ್ಲವನ್ನು ಪರಮಾತ್ಮನಿಗೆ ಅರ್ಪಣೆ ಅನ್ನುವ ರೀತಿಯಲ್ಲಿ ನಾನು ತಯಾರಿದ್ದೇನೆ ಹಾಕಿದರೆ ಹೇ ಸನ್ನಾಹ ಸಾಗೀತೆ ದೈವ ಒಪ್ಪೀತೆ ಪರಮಾತ್ಮ ಅದನ್ನೆಲ್ಲ ತಗೊಳ್ಳಿಕ್ಕೆ ತಯಾರಿದ್ದಾನೇನಪ್ಪ ಸ್ವಾಮಿ ತಯಾರಿದ್ದಾನೂ ಇಲ್ಲ ಪ್ರಶ್ನೆ ಬೇರೆ ನನ್ನಂತಃಕರಣದ ಭಾರವನ್ನೆಲ್ಲವನ್ನೂ ಪರಮೇಶ್ವರನ ಮೇಲೆ ಹಾಕಿ ನನ್ನ ಅಂತಃಕರಣವನ್ನು ನಾನು ಹಗುರ ಹಗುರವಾಗಿ ನಗು ನಗುವ ಹಾಗೆ ಆ ಮನಸ್ಸನ್ನು ಇಟ್ಕೊಳ್ತೇನೆ ಆ ಧೈರ್ಯ ಅದು ನನ್ನ ಮನಸ್ಸಿಗಿರಬೇಕು ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಆ ದೇವರದನ್ನು ತಗೊಳ್ಳಿ ಬಿಡಲಿ ನನ್ನ ಅನ್ನುವಂಥದ್ದು ಸದಾ ಸರ್ವದ ನಿತ್ಯ ನಿರಂತರ ಪ್ರಶಾಂತವಾಗಿರಲಿ ಅಂತಾನೋ ಮಿಂತಾನೊ ಮೆಂತೋ ನಿನಗಾದಂತೆ ಶಾಂತಿಯನ ನೀನರಸು ಮನ ಕೆರಳಿದಂದು ಇದು ನಿಜವಾದ್ದು ಅದರಿಂದ ಪರಮಾತ್ಮನ ಭಕ್ತಿಯಲ್ಲಿ ಮನಸ್ಸು ಕೆರಳಬಾರದು ಅನ್ನುವಂಥದ್ದು ಯಾವತ್ತು ಪೌರುಷವನ್ನು ಮೆನೆಸಬೇಕು ಭಕ್ತಿ ಮಾಡೋಣ ಪೂಜೆ ಮಾಡೋಣ ಎಲ್ಲವನ್ನು ಮಾಡಿ ನನಗೆ ಬೇಕಾದ್ದು ಸಿಗಲಿಲ್ಲ ಅಂತ ಅನ್ನುವಾಗಲೂ ಪರಮೇಶ್ವರನನ್ನು ಬೈಯುವುದು ಬೇಡ ಇಲ್ಲಪ್ಪ ನನ್ನ ಅನ್ನುವಂಥದ್ದು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಬೇಕು ಅನ್ನುವ ರೀತಿಯಲ್ಲಿ ಮತ್ತೆ ಮುನ್ನೋಗೋಣ ಸರಿಯಾಗಲಿಲ್ಲವದು ಸರಿ ಇದಲ್ಲವೆನುತ್ತ ಹರಡಿಕೊಳಬೇಡ ಮುಳ್ಳನು ಹಾಸಿಗೆಯಲಿ ಕೊರೆಯಾದೊಡೇನೊಂದು ನೆರೆದೊಡೆ ನಿನ್ನೊಂದು ಒರಟು ಕೆಲಸವೋ ಬದುಕು ಮಂಕು ನಾವು ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳೋದು ಇಲ್ಲಿ ಸ್ವಾಮಿ ಕೇಳೋದು ಕೇಳ್ತೇವೆ ಕೇಳಿದ್ದು ಸಿಗಲಿಲ್ಲ ಅಂತನ್ನುವಾಗ ಆ ದೇವರ ಮೇಲೆ ಶ್ರದ್ಧೆಯೇ ಹೊರಟು ಹೋಗ್ತದೆ ಗೋಳೋ ಅಳ್ತೇವೆ ಮನಸ್ಸಲ್ಲಿ ನರಕವನ್ನು ಮಾಡಿಕೊಳ್ತೇವೆ ನಮ್ಮ ಮನಸ್ಸನ್ನುವಂಥದ್ದು ಅದಂಥವಲ್ಲ ಎಲ್ಲ ಹೊಲಸು ಸ್ವಾಮಿ ಯಾಕೆ ಈಗ ಇದೆ ದೇವ್ರ ಕಣ್ಣು ತೆರೀತಾ ಇಲ್ಲ ನಾನಿಷ್ಟು ಪೂಜೆ ಭಜನೆ ಮಾಡಿ ಕೂಡ ಮತ್ತು ಕಷ್ಟವನ್ನೇ ಕೊಡ್ತಾ ಇದ್ದಾನೆ ಇದು ಸರಿಯಲ್ಲ ಸ್ವಾಮಿ ಹಾಗಾಗಬಾರ್ದಿತ್ತು ಹೀಗಾಗಬೇಕಿತ್ತು ಓ ಹರಡಿ ಬೇಡ ಮುಳ್ಳನು ಹಾಸಿಗೆಯಲ್ಲಿ ಹಾಸಿಗೆ ಎನ್ನುವಂಥದ್ದು ಮೆತ್ತಗಿರಬೇಕು ಮಲಗಬೇಕು ಶಾಂತಿಯಲ್ಲಿ ನಿಂದ ಅಲ್ಲಿ ಮುಳ್ಳನ್ನು ಹಾಸ್ಕೊಂಡು ಹಾಕ್ಕೊಂಡು ಮತ್ತೆ ಕೊನೆಗೆ ನೀನೇ ಗೋಳಾಡ್ತೀಯ ತಮ್ಮ ಅದು ಮಾಡಬೇಡ ನೀನು ಕೇಳಿದ್ದು ಸಿಕ್ತು ಒಳ್ಳೆಯದು ಸಿಗಲಿಲ್ಲ ಬಹಳ ಒಳ್ಳೆಯದು ಏನೂ ತೊಂದರೆ ಇಲ್ಲ ನನ್ನ ಅಂತಃಕರಣದ ಶಾಂತಿ ಒಳಗಿನ ಪ್ರಶಾಂತತೆ ಒಳಗಿನ ಪ್ರಸನ್ನತೆ ನನ್ನ ಆಂತರಿಕ ಸಮಾಧಾನ ಇದನ್ನು ಕಳ್ಕೊಳ್ಳುವುದಿಲ್ಲ ಆ ದೃಢತೆ ನಮಗಿದೆಯೋ ಅದು ನಿಜವಾದ ಭಕ್ತಿ ಅದು ನಿಜವಾದ ಭಕ್ತಿ ತಮ್ಮ ಗೋಳಾಡ್ಬೇಡ ಅಷ್ಟ ದಿಗ್ಗಜವೆ ನೀನ್ ಆದಿಶೇಷನೆ ನೀನು ಕಷ್ಟಭಾರವಿದೆಂದು ನಷ್ಟ್ ನಿಟ್ಟುಸಿರ ಬಿಡುವೆ ನಿಷ್ಠುರದ ನಿನ್ನ ಕನಿಕರ ಜಗಕ್ಕೆ ಬೇಕಿಲ್ಲ ಎಷ್ಟಾದರಷ್ಟೇ ಸರಿ ಮಂಕು ತಿಮ್ಮ ಎಷ್ಟೋ ಜನ ನಾವು ಹೇಳೋದುಂಟು ಕಷ್ಟ ಸ್ವಾಮಿ ನಮಗೆ ನಷ್ಟ ನನ್ನಷ್ಟು ಕಷ್ಟ ಇದ್ದಿದ್ರೆ ನೀವು ಏನು ಮಾಡ್ತಿದ್ರು ಏನು ಅಯ್ಯೋ ನನಗೆ ದೇವರು ಮತ್ತೆ ಮತ್ತೆ ಪೆಟ್ಟೇ ಕೊಡ್ತಿದಾನೆ ಸ್ವಾಮಿ ಏಯ್ ಅಷ್ಟ ದಿಗ್ಗಜವೇ ನೀನು ಆದಿಶೇಷನೇ ನೀನು ಅಷ್ಟ ದಿಗ್ಗಜಗಳ ಮೇಲೆ ಇಡೀ ಭೂಮಿ ನಿಂತಿದೆ ಅಂತೆ ಆದಿಶೇಷನಂತೆ ಇಡೀ ಭೂಮಿಯ ಭಾರವನ್ನು ತನ್ನ ಮೇಲಿಟ್ಟುಕೊಂಡವನು ಅಷ್ಟು ಭಾರ ನಮ್ಮ ತಲೆ ಮೇಲೆ ಇದೆಯಾ ಸ್ವಾಮಿ ಸುಳ್ಳು ಏನೋ ಸ್ವಲ್ಪ ಪೆಟ್ಟು ಬೀಳ್ತದೆ ಏನೋ ನಷ್ಟ ಆಗುತ್ತದೆ ಅದಕ್ಕೆ ಇಂಗ್ಲೀಷಿನಲ್ಲಿ ಹೇಳ್ತಾರೆ ನೋಡಿ ಡೇ ಇಸ್ ನಾಟ್ ಸಂಡೇ ಅರವತ್ತೈದು ದಿವಸವೂ ಕಷ್ಟ ಖಂಡಿತ ಇಲ್ಲ ಸ್ವಾಮಿ ಖಂಡಿತ ಇಲ್ಲ ಆದರೂ ನಾವು ಆಳ್ತೇವಲ್ಲ ಸ್ವಾಮಿ ಇದಕ್ಕನ್ನೋದು ನಮ್ಮ ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿಗೆ ಸರಿಯಾದ ಜ್ಞಾನ ಇಲ್ಲ ಪರಮಾತ್ಮ ನೋಡಿ ವೈವಿಧ್ಯ ಒಂದು ಕೃಪೆ ನಮಗಿರುವ ಕಷ್ಟದಲ್ಲಿ ಆವರಿಸದು ಅಳಲ್ ಎಲ್ಲರನ್ನು ಮುಂದೆ ಸಮಯ ನೋವೆಲ್ಲದರೂ ನೊಂದವರು ಸಂತೈಸುತ್ತೀರೆ ಜೀವನವು ಕಡಿದ ಮಂಕುತಿಮ್ಮ ಎಂಥ ದೃಷ್ಟಾಂತ ನೋಡಿ ತಮ್ಮ ವೈವಿಧ್ಯ ಒಂದು ಕೃಪೆ ನಮಗಿರುವ ಕಷ್ಟದಲ್ಲಿ ಒಂದೇ ಸಲ ಪೆಟ್ಟು ಬೀಳುವುದಿಲ್ಲ ಕಣ ಎಲ್ರಿಗೆ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಎರಡು ಮಕ್ಕಳು ತಂದೆ ತಾಯಿ ಆರು ಜನ ಇದ್ದಾರೆ ಅಂತ ಇಟ್ಕೊಳ್ಳಿ ಆರು ಜನ ಒಂದೇ ಸಲ ಜ್ವರ ಬಂದು ಮಲಗ್ತಾರ ಏನಿಲ್ಲ ಶಿಫ್ಟ್ ಸಿಸ್ಟಮ್ ಸ್ವಾಮಿ ಒಬ್ಬನಿಗೆ ಯಾರಿಗೋ ದುಃಖ ಬರ್ತದೆ ಒಬ್ಬನಿಗೆ ಯಾರಿಗೋ ಜ್ವರ ಬರ್ತದೆ ಅವನು ಸ್ವಲ್ಪ ಹುಷಾರಾಗಿ ಎದ್ದು ನಿಂತ ಅಂತ ಅನ್ನುವಾಗ ಇನ್ನೊಬ್ಬ ಯಾರು ಮಲಗ್ತಾನೆ ಅಷ್ಟೊತ್ತಿಗೆ ಅವನು ಎದ್ದು ನಿಂತ ಅನ್ನುವಾಗ ಮತ್ತೊಬ್ಬನಿಗೇನು ಆ್ಯಕ್ಸಿಡೆಂಟು ಸ್ವಾಮಿ ಒಂದೇ ಸಲ ಎಲ್ರಿಗೂ ಜ್ವರ ಎಲ್ರಿಗೂ ಕಷ್ಟ ಬರಲ್ಲ ಸ್ವಾಮಿ ಎಷ್ಟು ಸುಂದರವಾದ ದೃಷ್ಟ ಅಂತ ನೋಡಿ ವೈವಿಧ್ಯವೊಂದು ಕೃಪೆ ನಮಗಿರುವ ಕಷ್ಟದಲ್ಲಿ ಆವರಿಸದು ಅಳಲ್ ಎಲ್ಲರನು ಮುಂದೆ ಸಮಯ ಯಾತಕ್ಕೆ ಯಾರು ಕಷ್ಟದಲ್ಲಿದ್ದಾರೋ ಅವರನ್ನು ಸಂತೈಸುವುದಕ್ಕಾಗಿ ನಾವು ಹೋಗಬೇಕಲ್ಲ ಸ್ವಾಮಿ ಯಾರಿಗೆ ಹುಷಾರಿಲ್ವೋ ಆವಾಗ ನಾವು ಹೋಗಿ ಅವರನ್ನು ಸಂತೈಸೋದು ನೋಡಪ್ಪ ಅಳಬಾರ್ದು ಇದೆಲ್ಲ ಬರುವಂಥದ್ದೇ ನೋಡಪ್ಪ ಸಂತೋಷವಾಗಿರಬೇಕು ದೇವರು ಒಳ್ಳೆಯವನಪ್ಪ ರಾಮರಾಮ ಅಂತನು ದೇವರ ಸ್ಮರಣೆ ಮಾಡು ಕಷ್ಟ ಎಲ್ಲ ಹೋಗುತ್ತಪ್ಪ ಅದೇ ಕೊನೆಗೆ ನಾನೇ ಮಲಗ್ತೇನೆ ನಾನು ಮಲಗುವಾಗ ಅಷ್ಟೊತ್ತಿಗೆ ಅವರು ಎದ್ದಿರ್ತಾರೆ ಸ್ವಾಮಿ ಅವರು ಬಂದು ನನಗೆ ಅದನ್ನು ಹೇಳ್ತಾರೆ ಅಪ್ಪ ಹಾಗೆಲ್ಲ ಅಳಬಾರ್ದು ನೊಂದವರು ನೋವಿಲ್ಲದವರನ್ನು ಸಂತೈಸೆ ನೋವಿಲ್ಲದವರು ನೊಂದವರನ್ನು ಸಂತೈಸುತ್ತೀರೇ ಜೀವನವು ಕಡಿದ ಹೋದೆ ತಮ್ಮ ಇದೆಲ್ಲ ಜೀವನದ ರೂಪಗಳು ಕಣೋ ಆದ್ದರಿಂದ ಬೈಬೇಡ ಹೌದಲ್ಲ ಹೇಳಿ ಇದು ಪ್ರಪಂಚದಲ್ಲಿ ನಡೀತಾ ಇರುವ ರೀತಿ ಆದ್ದರಿಂದ ನಾವು ಕೇಳುವುದನ್ನು ಕೇಳುವ ಸಿಕ್ತು ಒಳ್ಳೆಯದು ನಾವು ಬಯಸಿದ್ದೆಲ್ಲ ಬಂತು ಒಳ್ಳೆಯದು ಬರಲಿಲ್ಲ ಇನ್ನೂ ಒಳ್ಳೆಯದು ಬೇಡಿದುದ ನೀವನೀಶ್ವರನೆಂಬ ನಚ್ಚಿಲ್ಲ ಬೇಡಿಕೊಳೆ ಒಳಿತಾವುದೆಂಬುದರರಿವಿಲ್ಲ ಕೋಡಿ ಬಂದು ದನೆ ನೀನವೀಚೆ ನೀಡುಗೆದೆ ಗಟ್ಟಿಯನು ಮಂಕುತಿಮ್ಮ ಜೀವನದಲ್ಲಿ ಹೇಗೆ ಹೇಗೆ ಆಗ್ತಾ ಇದು ಎಲ್ಲವೂ ಹರಿ ಇಚ್ಛೆ ಎಲ್ಲವೂ ಪರಮಾತ್ಮನಿಚ್ಛೆ ಆ ರೀತಿಯಲ್ಲಿ ಮನಸ್ಸಿನ ಪ್ರತಿಕ್ರಿಯೆ ಇಲ್ಲದ ರೀತಿಯಲ್ಲಿ ಮನಸ್ಸನ್ನಿಟ್ಕೋ ಹೋರಾಡು ಬೀಳ್ವನ್ನ ಮೊಬ್ಬಂಟಿಯಾದೊಡಂ ಧೀರ ಪಥವನೆ ಬೆದಕು ಸಕಲ ಸಮಯದೊಳಂ ದೂರದಲ್ಲಿ ಗೊಣಗುತ್ತ ಬಾಳ್ವ ಬಾಳ್ಗೆ ಏನು ಬೆಲೆ ಹೋರೆ ಸತ್ವವ ಮೆರಸು ಮಂಕುತಿಮ್ಮ ಪೆಟ್ಟು ಬೀಳ್ತಾ ಇದೆ ನಷ್ಟ ಆಗ್ತಾ ಇದೆ ಹೌದು ಹೋರಾಡು ಬೀಳ್ವನ್ನಂ ಒಬ್ಬಂಟಿಯಾದೊಡಂ ಹೋರಾಡು ಧೀರ ಬೆದಕು ಮತ್ತೆ ಪೆಟ್ಟು ಬೀಳಿ ಪರಮಾತ್ಮ ಅದನ್ನು ಸಹಿಸುವ ಶಕ್ತಿ ಕೊಡಪ್ಪ ದೂರದಲ್ಲಿ ಗೊಣಗುತ್ತ ಬಾಳ್ಗೆ ಬಾಳ್ಗೆ ಏನು ಬೆಲೆ ಕಣೋ ಅಳ್ತಾ ಒಂದು ಮೂಲೆಯಲ್ಲಿ ನೀನು ಕೂತ್ಕೊಂಡು ನೀನು ಅಳ್ತಾ ಇರೋದು ಬಾಕಿಯವ್ರನ್ನೂ ಅಳಿಸ್ತಾ ಇರೋದು ಅದು ಜೀವನ ಅಲ್ಲ ಕಣು ಕಕ್ಷಿಗಾರನ ಓಲೆ ಪೋರುತ್ತೆ ನ್ಯಾಯಕ್ಕೆ ಸಾಕ್ಷಿಯ ಒಲಿರು ಕಡೆಗೆ ತಿಪ್ಪಾಗು ಬಂದು ಭಿಕ್ಷುಬಲು ಕಾಲ ಸವೆಯಿಸಿ ಲೋಕಯಾತ್ರೆಯಲ್ಲಿ ಪಕ್ಷಿಬಲು ಮನದೊಳಿರು ಮಂಕುತಿಮ್ಮ ಮಂಕುತಿಮ್ಮ